ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಲ್ಲ ಶುಭಕಾಮನೆಗಳು. ವಿಜಯನ್ ಹೆಗ್ಡೆ ಅವರು ನನಗೆ ನಿನ್ನೆ ಫೋನ್ ಮಾಡಿ ಈ ರೀತಿ ರೈತ ಮಹಿಳೆಯರು ಬರ್ತಾ ಇದ್ದಾರೆ ಅಂತ ತುಂಬ ಸಂತೋಷ ಆಯ್ತು. ಯಾಕೆಂದ್ರೆ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಏರ್ಪಡಿಸಿರ್ತಕ್ಕಂಥ ಈ ಸಮಾರಂಭ ಅಂತ ನನಗಂತೂ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇನ್ನು ಬರೀ 24 ಗಂಟೆ ಆಗಿರೋದ್ರಿಂದ ಇದನ್ನು ಅದರಿಂದ ಅವಿಭಾಜ್ಯ ಅಂಗ ಅಂತ ತಿಳ್ಕೊಬಹುದು. ವೇದಿಕೆಯಲ್ಲಿರುವ ಲತಾ ಮೇಡಮ್ರವರೇ ಮತ್ತು ರಂಗಸ್ವಾಮಿ ಸರ್ ಮತ್ತು ಸ್ನೇಹಿತರಾದ ವಿಜಯೇಂದ್ರ ಹೆಗ್ಡೆಯವರವರೇ, ಈಗ ಸಮಗ್ರ ಕೃಷಿ ಬಗ್ಗೆ 4 ಮಾತು ಹೇಳಿ ನಂತರ ಮಹಿಳೆಯರ ಪಾತ್ರ ಈ ಸಮಗ್ರ ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೇವಲ ಒಂದು 15-20 ನಿಮಿಷ ಮಾತಾಡ್ತೀನಿ. ನಂತರ ನಾವು ಕ್ಷೇತ್ರದ ಒಂದು ವಿಸಿಟ್ಗೆ ಹೋಗ್ಬೋದು. ಈ ಸಮಗ್ರ ಕೃಷಿ ಅಂತಂದರೆ ಒಂದು ಸಾವಯವ ಸಮಗ್ರ ಕೃಷಿ ಅಂದರೆ ಪ್ರತಿಯೊಂದು ಈ ಕೃಷಿಯಲ್ಲಿ ಏನೇನು ಬೆಳಿತೀವಿ ಮತ್ತು ಏನೇನು ತ್ಯಾಜ್ಯ ವಸ್ತುಗಳು ಅದರಿಂದ ಬರ್ತದೆ ಅದನ್ನು ಮತ್ತೆ ಸಂಪೂರ್ಣವಾಗಿ ಮರುಬಳಕೆ ಮಾಡಿ ಯಾವುದೇ ಒಂದು ವಸ್ತುನ ಹೊರಗಡೆಯಿಂದ ತರದೆ ಮತ್ತು ಯಾವುದೇ ಒಂದು ವಸ್ತುನ ಮಾರದೆ ಅಂತಂದರೆ ನಾವು ಇಲ್ಲಿ ಏನೇನು ಬೆಳಿತೀವಿ ಅದನ್ನು ಸಂಪೂರ್ಣವಾಗಿ ನಾವೇ ಬಳಸ್ಕೊಂಡು ಫೈನಲ್ ಪ್ರಾಡಕ್ಟನ್ನು ಮಾತ್ರ ಮಾರೋದು, ಮಧ್ಯದಲ್ಲಿ ಯಾವುದೇ ಒಂದು ಪ್ರಾಡಕ್ಟನ್ನು ಮಾರ್ಕೊಡು, ಅದನ್ನು ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಅಂತೀವಿ. ಅಂದರೆ ಅಂತಿಮ ಒಂದು ಬೆಳೆ ಬಿಟ್ಟು ಒಂದು ಏನು ನಾವು ತೆಗಿತೀವಿ ಅದನ್ನು ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ನಾವೇ ಮರುಬಳಕೆ ಮಾಡ್ಕೊಳ್ಳೋದೇ ಆದರೆ ಅದು ಸಾವಯವ ಕೃಷಿನೂ ಆಗ್ತದೆ, ಸಮಗ್ರ ಕೃಷಿ ಪದ್ಧತಿ ಆಗ್ತದೆ. ಇದರಲ್ಲಿ ಈಗಾಗಲೇ ಇರತಕ್ಕಂಥ ಒಂದು ಜಮೀನನ್ನು ಮಾರ್ಪಾಡು ಮಾಡೋದಕ್ಕೆ 20 ಹೆಜ್ಜೆಗಳನ್ನು ಹಾಕಬೇಕಾಗ್ತದೆ. ವಿ ಹ್ಯಾವ್ ಟು ಟೇಕ್ 20 ಸ್ಟೆಪ್ಸ್ ಟು ಕನ್ವರ್ಟ್ ದಿ ಪ್ರೆಸೆಂಟ್ ಅಗ್ರಿಕಲ್ಚರ್ ಫೀಲ್ಡ್ ವಾಟ್ ಅವರ್ ಯು ಹ್ಯಾವ್ ಎನಿ ಫಾರ್ಮ್ ಆರ್ ಅಗ್ರಿಕಲ್ಚರಲ್ ದಿಸ್ ಒನ್ ಆರ್ ಈವನ್ ಎ ವೇಕೆಂಟ್ ಲ್ಯಾಂಡ್, ವಿ ಹ್ಯಾವ್ ಟು ಟೇಕ್ 20 ಸ್ಟೆಪ್ಸ್ ಐ ಜಸ್ಟ್ ಟೆಲ್ ಆಲ್ ದಿ ಸ್ಟೆಪ್ಸ್ ಇನ್ ವೆರಿ ಬ್ರೀಫ್ಲಿ. ಈ 20 ಹೆಜ್ಜೆಗಳನ್ನು ಕೇವಲ ಕೆಲವೇ ನಿಮಿಷಗಳಲ್ಲಿ ಹೇಳ್ತೀನಿ. ಮೊಟ್ಟ ಮೊದಲನೇದು ಅಂದರೆ ನಿಮ್ದು ಯಾವುದೇ ಜಮೀನಿದ್ರೆ ಅದನ್ನು ಫಸ್ಟ್ ಭದ್ರಪಡಿಸ್ಕೊಂಡು ಸುತ್ತ ಫೆನ್ಸ್ ಹಾಕಿ, ಅದಕ್ಕೆ ನೀವು ನಾಳೆ ಕುರಿ ಕೋಳಿ ಮೇಕೆ ಮೊಲ ಎಲ್ಲ ಬೆಳೆದ್ರೆ ಅವ ಆಚೆ ಹೋಗ್ತಾ ಇರೋ ನೋಡ್ಕೊಳ್ಬೇಕು. ಮತ್ತೆ ಆಚೆ ಇದ್ದ ಪ್ರೆಡಿಟರ್ಸ್ ಯಾವುದೇ ಬಂದು ಪ್ರಾಣಿಗಳು ಅಥವಾ ಬೇರೆ ಮನುಷ್ಯರು ಬಂದು ನಮ್ಮ ಜಮೀನನ್ನು ಅಟ್ಯಾಕ್ ಮಾಡದೇ ಇರೋ ರೀತಿಯಲ್ಲಿ ಒಂದು ಫೆನ್ಸಿಂಗ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ಪ್ರೊಟೆಕ್ಟ್ ಯುವರ್ ಸೆಲ್ಸ್ ಆ್ಯಂಡ್ ಯುವರ್ ಅನಿಮಲ್ಸ್ ಆ್ಯಂಡ್ ವಾಟ್ ಆ್ಯಂಡ್ ಯುವರ್ ಪ್ಲಾಂಟ್ಸ್. ಅಲ್ಲದೆ ನಾವೆಲ್ಲ ಬೆಳೆದ್ಬಿಟ್ಟು ಕಳ್ಳಕ್ಕೆ ಹಾಕರಿ ಕೊಟ್ಟಂಗೆ ಆಗುತ್ತೆ, ಅಥವಾ ಎಲ್ಲ ಕುರಿಗಳನ್ನು ಬೆಳೆದ್ಬಿಟ್ಟು ಯಾವುದೋ ಬೀದಿನ ಒಂದು ಕಚ್ಬಿಟ್ಟು ತಿನ್ಕೊಂಡು ಹೋಗ್ತೀವಿ. ಸೊ ಅದೊಂದು ಮೊದಲನೇದು. ಅದ್ರ ಜೊತೆಗೆ ನಾವೀಗ ಫೆನ್ಸಿಂಗ್ ಹಾಕಿದ್ವಿ, ಅದ್ರ ಜೊತೆಗೆ ಸುತ್ತ ಬಾರ್ಡರ್ ಪ್ಲಾಂಟ್ಸನ್ನು ಹಾಕ್ಬೋದು. ತೇಗಾ ಇರ್ಬೋದು, ರಕ್ತ ಚಂದನ ಇರ್ಬೋದು, ಅಥವಾ ಯಾವುದೇ ಹೆಬ್ಬೆ ಇರ್ಬೋದು. ಅವು ಒಂದು 15-20 ವರ್ಷಕ್ಕೆ ನೀವು ಹಾಕಿದ 1000 ರಷ್ಟು ದುಡ್ಡು ಕೊಡ್ತೀವಿ. ನೀವು ಕೇವಲ ಒಂದು 10 ರೂಪಾಯಿ 20 ರೂಪಾಯಿದು ಒಂದು ಸಸಿ ತಂದು ಹಾಕಿದ್ರೆ 1 ಲಕ್ಷಗಟ್ಟಲೆ ಬರ್ತದೆ. ಸೊ ನೀವು ಈ ಬಾರ್ಡರ್ ಹಾಕೋದ್ರಿಂದ ನಿಮ್ಗೆ ಏನೇನು ತೊಂದರೆ ಏನೂ ಆಗೋದಿಲ್ಲ. ಒಂದು, ಅದರಿಂದ ನಿಮಗೆ ಮುಂದಕ್ಕೆ ಬೆಳೆ ಸಿಗುತ್ತೆ, ಅದು ಮಾರಿದಾಗ ನಿಮಗೆ 1000 ರಷ್ಟು 1 ಲಕ್ಷಗಟ್ಟಲೆ ಸಿಗುತ್ತೆ. ಒಂದೊಂದು ಮರ, ಒಂದು ತೇಗದ ಮರ ಆಗಲಿ, ಒಂದು ರಕ್ತ ಚಂದ್ರ ಅಥವಾ ಶ್ರೀಗಂಧದ ಮರ. ಸೊ ಪ್ರೊಟೆಕ್ಟಿಂಗ್ ಯುವರ್ ಲ್ಯಾಂಡ್ ಮೊದಲನೇದು. ಎರಡನೇದು ಒಂದು ಗೃಹ ಕೈಗಾರಿಕೆಗೆ ಒತ್ತು ಕೊಡಬೇಕು. ನೀವೇನೇನು ಬೆಳಿತೀರಿ ಅದನ್ನು ಮನೆಯಲ್ಲೇ ಅದನ್ನು, ಈಗ ಉದಾಹರಣೆಗೆ ನಿಮಗೆ ತೆಂಗಿದ್ರೆ ಆ ನಾರನ್ನು ಬಳಸಿ ಕೋಪ ಫಿಟ್ ಮಾಡೋದೇ ಆಗಲಿ, ಅಥವಾ ನಾರಿಂದ ಹಗ್ಗ ಹಾಕೋದೇ ಆಗಲಿ, ಅಥವಾ ಮ್ಯಾಟ್ ಆಗಿ ಮಾಡೋದೇ ಆಗಲಿ, ಅಥವಾ ಚಿಪ್ಪನ್ನು ತೆಗೆದು ಅದನ್ನು ಶೇಪ್ ಮಾಡಿ ಅದಕ್ಕೆ ಬಣ್ಣ ಕೊಟ್ಟು ಅದನ್ನು ಮಾರೋದೇ ಆಗಲಿ, ಅಥವಾ ಹೂ ಬೆಳೆದ್ರೆ ಕಟ್ಬಿಟ್ಟು ಮಾರೋದೇ ಆಗಲಿ, ಆ ರೀತಿ ಒಂದು ಗೃಹ ಕೈಗಾರಿಕೆನ ಜೊತೆಗೆ ಅಳವಡಿಸ್ಕೊಳ್ಬೇಕಾಗ್ತದೆ. ಎರಡನೇದು. ಮೂರನೇದು, ಒಂದು ಕೃಷಿ ಹೊಂಡವನ್ನಂತೂ ನಿರ್ಮಾಣ ಮಾಡಲೇಬೇಕು. ನಿಮ್ದು ಎಷ್ಟೇ ಎಕರೆ ಜಮೀನು ಹೊಂಡ, 1 ಎಕರೆ ಇರಲಿ, 10 ಎಕರೆ ಇರಲಿ, 100 ಎಕರೆ ಇರಲಿ, ಅದಕ್ಕೆ ತಕ್ಕಂಥ ಕೃಷಿ ಹೊಂಡ ಹಾಕಲೇಬೇಕು. ಕೃಷಿ ಹೊಂಡ ಮಾಡಿದ್ರೆ ನೀರು ಶೇಖರಣೆ ಕೂಡ ಆಗುತ್ತೆ, ಮಳೆ ಬಂದಾಗ ನೀರು ಶೇಖರಣೆ ಆಗುತ್ತೆ, ನೀರು ನಮಗೆ 365 ದಿವಸ ಸಿಗತಕ್ಕ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು. ನಾಲ್ಕನೇದು ಅಜೋಲಾ ಕಲ್ಟಿವೇಷನ್, ಅದನ್ನು ನಿಮಗೆ ಫೀಲ್ಡ್ಗೆ ಹೋದಾಗ ತೋರಿಸ್ತೀನಿ. ಅದು ಬಹು ಉಪಯೋಗಿ ಒಂದು ಇದು, ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಅಜೋಲಾ ಇಸ್ ಅನ್ ಹೈಲಿ ನ್ಯೂಟ್ರಿಷಿಯಸ್ ಫುಡ್. ಇಟ್ ಕಂಟೈನ್ಸ್ 43% ಆಫ್ ಪ್ರೋಟೀನ್ ಆ್ಯಂಡ್ ಈಸ್ ಅ ವೆರಿ ಗುಡ್ ಫೀಡ್ ಫಾರ್ ಆಲ್ ಕೌ, ಶೀಪ್, ಗೋಟ್, ಈವನ್ ಚಿಕ್ಸ್, ಈವನ್ ಫಾರ್ ಡಕ್ಸ್, ಎಲ್ಲದಕ್ಕೂ, ಫಾರ್ ಫಿಶ್ ಆಲ್ಸೋ. ಅಜೋಲಾ ಒಂದು ತುಂಬ ಬಹು ಉಪಯೋಗಿ ಒಂದು ಬೆಳೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಐದನೇದು ಇಂಟರ್ ಪ್ಲಾಂಟಿಂಗ್. ನಿಮ್ಗೆ ಹೇಗೆ ಯಾವುದೋ ಒಂದು ಬೆಳೆ ಇರ್ತದೆ, ಒಂದು ತೆಂಗು ಅಥವಾ ಒಂದು ಅಕ್ಕಿನೋ ಏನೋ ಬೆಳೆದಿದ್ದೀವಿ, ಅದಕ್ಕೆ ಸಾಕಷ್ಟು ಇಂಟರ್ ಪ್ಲಾಂಟಿಂಗ್ ಮಾಡಿದ್ರೆ ಆ ಅಡಿಷನಲ್ ಇನ್ಕಮ್ ಬರೋಕ್ಕೆ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್, ಪೆಪ್ಪರ್ ಆಗ್ಬೋದು. ನಿಮ್ಮ ಜಾಗದಲ್ಲಿ ಯಾವ ಜಾಗದಲ್ಲಿ ಏನು ಬೆಳೆಯೋಕ್ಕಾಗಲ್ಲ ಅನ್ನೋದೇನಿಲ್ಲ, ನೀವು ಅದನ್ನು ಮಾನವ ನಿರ್ಮಿತವಾಗಿ ಅದನ್ನು ಮಾರ್ಪಾಡು ಮಾಡಿಕೊಂಡ್ರೆ ಪೆಪ್ಪರ್ ಒಳ್ಳೆ ಬೆಳೆ. ಅದು ಅಡಿಕೆ ತೆಂಗಿದ್ರೆ ಅದಕ್ಕೆ ಹಬ್ಬಿಸ್ಬೋದು, ನಾವು ಹಬ್ಬಿಸಿದ್ದೀವಿ, ಅದನ್ನು ತೋರಿಸ್ತೀನಿ. ಜೊತೆಗೆ ಬಾಳೆ ಹಾಕ್ಬೋದು, ಈ ಅನಾನಸ್ ಹಾಕ್ಬೋದು, ಬೇರೆ ಬೇರೆ ರೀತಿಯ ಹಣ್ಣುಗಳನ್ನು ಹಾಕ್ಬೋದು. ಒಂದು 40-60% ಶೇಡ್ನಲ್ಲಿ ಬೆಳೀತಕ್ಕಂತಹ
ಎಲ್ಲ ಹಣ್ಣುಗಳನ್ನ ನೀವು ಅಂತರ್ ಬೆಳೆಯಾಗಿ ಬೆಳಿಬಹುದು. ಅದು ನಿಮ್ಗೆ ಅಡಿಷನಲ್ ಇನ್ಕಮ್ ಕೊಡ್ಲಿಕ್ಕೆ ಶುರು ಆಗುತ್ತೆ. ಇರೋ ಭೂಮಿನಲ್ಲೇ ಎಕ್ಸ್ಟ್ರಾ ಇನ್ಕಮ್. ಆಗ್ನೇದು ಒಂದು ಟ್ರೆಂಚಿಂಗ್ ಸುತ್ತ ನಿಮ್ಮ ಬಾರ್ಡ್ರಲ್ಲಿ ಒಂದು 2 ಅಗಲ 6 ಉದ್ದ ಅಥವಾ 10 ಆಗಿರೋ ಉದ್ದ ಅಥವಾ 20 ಉದ್ದದ್ದು ಟ್ರೆಂಚ್ಗಳು ನಿರ್ಮಾಣ ಮಾಡ್ತಾರೆ. ಮಳೆ ಬಂದಾಗ ಈ ಕಾಲುವೆಗಳಲ್ಲಿ ನೀರು ಶೇಖರಣೆ ಆಗುತ್ತೆ. ಜೊತೆಗೆ ಔಟ್ ಸೈಡ್ ಇಂದ ಯಾರು ಸಡನ್ ಆಗಿ ನಿಮ್ಮ ತೋಟಕ್ಕೆ ಬರೋದಕ್ಕಾಗೋದಿಲ್ಲ. ಎಸ್ಪೆಷಲಿ ಪ್ರಾಣಿಗಳು, ನಾವು ಮೆಕ್ಕೆಜೋಳ ಹಾಕ್ತಾಗ ಎಲ್ಲ ಕಾಡು ಹಂದಿಗಳೆಲ್ಲ ಅದಕ್ಕೆ ಟ್ರೆಂಚ್ ಹಾಕದ ಮೇಲೆ ಈಗ ಬರ್ತಾರೆ. ಸಡನ್ ಆಗಿ ಮಾವು ಬೆಳೆದಾಗ ದಾರಿಲಿ ಹೋಗೋ ಹುಡುಗರುಗಳೆಲ್ಲ ಬಂದು ಕರ್ಕೊಂಡು ಹೋಗಕ್ಕೆ ಶುರು ಮಾಡೋದು. ಈಗ ಅದಕ್ಕೆ ಏನು ಮಾಡಿದ್ವಿ ಅಂತಂದರೆ ಆ ವರ್ಷ ಬಿಟ್ಬಿಟ್ಬೇಕು ತೊಗೊಂಡು ಹೋಗಂತ. ಈ ವರ್ಷ ಎಲ್ಲ ದೊಡ್ಡ ದೊಡ್ಡ ಕಂದ್ರೆಗಳು ಟ್ರೆಂಚ್ ಮಾಡಿದ್ವಿ, ಈಗ ಬರೋಕ್ಕಾಗಲ್ಲ, ಬಂದು ಬಿದ್ದೋಗ್ತಾರೆ. ತಿರ್ಗಾ ಅಪ್ಪಿ ತಪ್ಪಿ ನಮ್ಮ ತೋಟದ ಕಡೆ ಬರೋದಿಲ್ಲ. ಮಳೆ ನೀರು ಸಂಗ್ರಹ ಆಗುತ್ತೆ, ನಿಮಗೆ ಪ್ರೊಟೆಕ್ಷನ್ನು ಕೊಡುತ್ತೆ, ಮತ್ತು ಈ ಮಣ್ಣು ಸೌಕ್ಲಾಗೋದಿಲ್ಲ, ಸವೆಯೋದಿಲ್ಲ. ಅದೊಂದು. ಮತ್ತು ಏಳನೇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಪ್ಲಾಂಟ್ ವೇಸ್ಟ್ಗಳೇನಿದೆ, ನಿಮ್ಮ ಗರಿಗಳು ಬಿಡುತ್ತೆ. ಒಂದು ಅಂಕಿಅಂಶದ ಪ್ರಕಾರ ಒಂದು ಎಕರೆಗೆ 5-6 ಗರಿಗಳು, ಕಾಯಿ ಮೊಟ್ಟೆಗಳು ಇವೆಲ್ಲ ಬೀಳ್ತದೆ. ಸೋಮವಾರ ಅಬೌಟ್ 5-6 ಪರ್ ಏಕರ್. ಈ ಇವುಗಳನ್ನೆಲ್ಲ ನೀವು ಒಂದು ಚಾಫರ್ ಮಿಷಿನ್ ಇಟ್ಬಿಟ್ಟು ಅದನ್ನೆಲ್ಲ ಪುಡಿ ಮಾಡಿ ಅದನ್ನು ಸಂಗ್ರಹಣ ಮಾಡೋದಾದರೆ ಅದು ಗೊಬ್ಬರ ಆಗಿ ಮಾರ್ಪಾಡಾಗುತ್ತೆ. ಅದರಿಂದ ಏನೇ ಬಿದ್ದರೂ, ಒಂದು ಎಲೆ ಬಿದ್ದರೂ ನಾವು ಆಚೆ ಎಸೆಯಿದ್ದೀವಿ. ನೀವು ಬರ್ತಾ ನೋಡ್ಬೋದು, ಅಲ್ಲೇನೇ ಬಿದ್ದರೂ ಅಲ್ಲೇ ತೆಂಗಿನ ಸಸಿ ಸುತ್ತ ಅಲ್ಲೇ ಹಾಕ್ಬಿಡ್ತೀವಿ. ಈಗ ಎಣ್ಣೀರು ಕುಡಿದ್ರೆ ಅಲ್ಲೇ ತೆಗೆದು ಅಲ್ಲೇ ಹಾಕ್ಬಿಡ್ತೀವಿ, ಯಾವುದನ್ನು ಆಚೆ ಕೊಡೋದಿಲ್ಲ. ಸೊ ಎಲ್ಲ ಅಗ್ರಿಕಲ್ಚರಲ್ ವೇಸ್ಟ್ ಅದು ವೇಸ್ಟ್ ಅನ್ನಲ್ಲ ನಾವು, ಅದು ನಮಗೆ ಗೋಲ್ಡ್. ಅದು ಈವನ್ ಕಳೆ ಇದೆಯಲ್ಲ ಅದು ನಮಗೆ ಗೋಲ್ಡ್. ನೀವು ಈ ಪಾರ್ಥೇನಿಯಂ ನೀವು ಕಳೆ ಅಂತೀರಲ್ಲ, ನಾನು ಅದನ್ನು ಬೆಳೆ ಅಂತೀನಿ. ಯಾಕೆಂದ್ರೆ ಅದನ್ನೆಲ್ಲ ಪಾರ್ಥೇನಿಯಂ ಕಿತ್ಬಿಟ್ಟು ಮತ್ತೆ ಆ ಗಿಡ ಸುತ್ತ ಹಾಕಿದ್ರೆ ಕ್ಲೀನಾಗಿ ಒಂದು ಒಳ್ಳೆ ಹಾಸಿಗೆ ಥರ ಆಗುತ್ತೆ. ಸೊ ಈವನ್ ಪಾರ್ಥೇನಿಯಂ ದೋ ಯು ಕಾಲ್ ಇಟ್ ಆಸ್ ಬಿ, ಇಟ್ಸ್ ಅ ವೆರಿ ಗುಡ್ ಪ್ಲಾಂಟ್. ಇಟ್ ಕಮ್ಸ್ ವೆರಿ ಕ್ವಿಕ್ಲಿ, ಯು ಕ್ಯಾನ್ ಕನ್ವರ್ಟ್ ಇಟ್ ಇನ್ ಎಕನಾಮಿಕಲ್ ದಿಸ್ ಒನ್. ಆಫ್ಟರ್ ಆಲ್ ಇಟ್ಸ್ ಆಲ್ಸೋ ಬಯಾಲಜಿಕಲ್ ಪ್ರಾಡಕ್ಟ್. ಈಗ ನಾವು ಭೂಮಿಯಿಂದ ಏನೇ ತಗೊಂಡು ಬೆಳೆದ್ರು ಅದನ್ನು ನೈಟ್ರೋಜನ್ ಆಗೇ ಆಗುತ್ತೆ, ಹಾಕಿದ್ರೆ ಆಯ್ತಷ್ಟೇ, ಒಣಗದ ತಕ್ಷಣ ಅದಾಗುತ್ತೆ. ಓ ಹೂವು ಆಗ್ಬಿಟ್ಟು ಮತ್ತೆ ಬರ್ತೇನೆ, ಅಯ್ಯೋ ಬರಲಿ ಅಂತಾನೆ ಹಾಕೋದು ನಾನು, ಮತ್ತೆ ಬಂದಾಗ ಮತ್ತೆ ಕಿತ್ಬಿಟ್ಟು ಅಲ್ಲೇ ಹಾಕ್ತೀನಿ. ಸೊ ಯಾವುದೂ ವೇಸ್ಟ್ ಅಲ್ಲ, ಯಾವುದೂ ಕಳೆ ಅಂತನ್ಬೇಡಿ, ಅದು ಒಂದು ಬೆಳೆ. ಮತ್ತು ಎಂಟನೇದು ಇರಿಗೇಷನ್. ನಿಮ್ದು ಯಾವುದೇ ಒಂದು ಜಮೀನಿದ್ರೂ ನೀರಾವರಿ ಇರ್ಬೋದು ಅಥವಾ ಇದಿರ್ಬೋದು, ನೀರಿನ ಸದ್ಬಳಕೆಗೆ ಇರಿಗೇಷನ್ ವೆರಿ ವೆರಿ ಇಂಪಾರ್ಟೆಂಟು. ಅದು ಡ್ರಿಪ್ ಇರಿಗೇಷನ್ ಆಗ್ಬೋದು, ಸ್ಪ್ರಿಂಕ್ಲರ್ ಇರಿಗೇಷನ್ ಆಗ್ಬೋದು, ಸರ್ಫೇಸ್ ಇರಿಗೇಷನ್ ಆಗ್ಬೋದು, ಕೆನಾಲ್ ಇರಿಗೇಷನ್ ಆಗ್ಬೋದು, ಅದೊಂದು ಪದ್ಧತಿನ ಅಳವಡಿಸ್ಕೊಂಡಿರ್ಬೇಕು. ಆದಮೇಲೆ ಗೊಬ್ಬರ, ನಿಮ್ಮ ಗೊಬ್ಬರವನ್ನು ನೀವೇ ತಯಾರು ಮಾಡ್ತೀವಿ, ಅದನ್ನು ನಾನು ಇಲ್ಲಿ ತೋರಿಸ್ತೀನಿ. ನಾವು ಈಗ ಗೊಬ್ಬರ ಕೊಂಡ್ಕೊಳ್ಳೋದು 2 ಕೊಂಡ್ಕೊಳ್ತಾ ಇದ್ದೀವಿ. ಫಸ್ಟ್ 4 ಮಾತ್ರ ಕೊಂಡ್ಕೊಂಡ್ವಿ, ಇದು 6 ಆಯಿತು ಜಮೀನು ಸ್ಟಾರ್ಟ್ ಮಾಡಿ. ಈಗ 2 ಒಂದು ಚೂರು ಜಮೀನು ಇದನ್ನು ಕೊಂಡ್ಕೊಳ್ತಾ ಇದ್ದೀವಿ. ನಾವೇ ಎಲ್ಲ ಕಾಂಪೋಸ್ಟು, ವರ್ಮಿ ಕಾಂಪೋಸ್ಟ್ ಎಲ್ಲದನ್ನು ನಾವೇ ಮಾಡ್ತೀವಿ. ಅದಕ್ಕೆ ಬೇಕಾದಷ್ಟು ಗೊಬ್ಬರದ ಫಿಟ್ಸ್ಕೊಂಡು ಮಾಡಿದ್ದೀವಿ. ನಿಮ್ಗೆ ಎಲ್ಲೇನು ಒಂದು 6-3 ಜಾಗ ಸಿಕ್ಕಿದ್ರೆ ಸಾಕು, ಒಂದು ಇದನ್ನೊಂದು ತಗೀರಿ ಹೊಂಡ ಮಾಡಿ ಅದರೊಳಗೆ ನಿಮ್ಗೆ ಏನೇನು ಸಿಗುತ್ತೋ ತಾಜ್ಯ ವಸ್ತುಗಳು, ಇನ್ಕ್ಲೂಡಿಂಗ್ ನಿಮ್ಮ ಕಿಚನ್ ವೇಸ್ಟ್, ನಿಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕಿದ್ದ ತಾಜ್ಯ ವಸ್ತುಗಳಾಗಲಿ, ರಸ್ತೆಲಿ ಬಿದ್ದಿದ್ರು ವೀಡೋ ಟ್ರ್ಯಾಕ್ಟ್ರಿ ಕಳಿಸ್ಬಿಟ್ಟು ಉದ್ದಕ್ಕೂ ಎಲ್ಲ ಹಾಕೊಂಬರ್ರೆ ಅಂತೀವಿ, ಎಲ್ಲ ರಸ್ತೆನೆಲ್ಲ ಕ್ಲೀನ್ ಮಾಡ್ಕೊಟ್ಟು ತೊಗೊಂಡು ಅದನ್ನು ತೊಗೊಂಬಂದು ಹಾಕಿದ್ರೆ ಒಂದು 3 ಒಳ್ಳೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ. ನೀವು ಅದನ್ನೇ ಕಾಂಪೋಸ್ಟ್ ಗೊಬ್ಬರ ತರೋಕ್ಕೆ ಹೋದರೆ ಒಂದು ಟ್ರ್ಯಾಕ್ಟ್ರಿಗೆ 2,000 ಅಥವಾ 3,000 ರೂಪಾಯಿ ಹೇಳ್ತಾರೆ ಆಗೋಗ್ತದೆ. ನೆಕ್ಸ್ಟು ಈ ಬಯೋಡೈಜೆಸ್ಟರ್ ಜೀವಾಮೃತ ಟ್ಯಾಂಕ್, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದು ಬಹುಪಯೋಗಿ ಒಂದು ವಸ್ತು ಈ ಜೀವಾಮೃತ ಅನ್ನೋದು. ಅದರಲ್ಲಿ ಏನಾಗ್ತದೆ ಅಂತ, ನಾವು ಏನು ಸಗಣಿ ಅದು ಇದು ಎಲ್ಲ ಗಂಜಿಲ ಪ್ರತಿಯೊಂದೂ ಟ್ಯಾಂಕಿಗೆ ಹೋಗುತ್ತೆ. ಅದು ಟ್ಯಾಂಕಿಂದ ಹೋಗಿ ಸೀದಾ ದೊಡ್ಡ ಟ್ಯಾಂಕಿಗೆ ಹೋಗುತ್ತೆ, ಅಲ್ಲಿಂದ ನಾವು ನೀರನ್ನು ತೋಟಕ್ಕೆ ಕಳಿಸ್ತೀವಿ. ಅದೊಂದು. ಜೊತೆಗೆ ಈ ಜೇನು ಸಾಗಾಣಿಕೆ ಜೇನುಗೋಸ್ಕರನೂ ಮಾಡಿಲ್ಲ, ಜೇನು ನೋಣಕ್ಕೋಸ್ಕರ ಮಾಡಿಲ್ಲ. ದಿ ಅಪಿಕಲ್ಚರ್ ವಾಟ್ ವಿ ಹ್ಯಾವ್ ಡನ್ ಇಟ್ ಈಸ್ ನಾಟ್ ಪ್ಯೂರ್ಲಿ ಫಾರ್ ಟೇಕಿಂಗ್ ದಿ ಹನಿ. ಆ್ಯಕ್ಚುಲಿ ವಿ ಡೋಂಟ್ ವಾಂಟ್ ದಿ ಹನಿ, ವಿ ವಾಂಟ್ ದಿ ದೋಸ್ ಫ್ಲೈಸ್ ಟು ಫ್ಲೈ ಆ್ಯಂಡ್ ಡೂ ಪಾಲಿನೇಷನ್. ಅವು ಪರಾಗಸ್ಪರ್ಶ ಮಾಡೋದಕ್ಕೋಸ್ಕರ ಅವುಗಳನ್ನ ಮಾಡಿದ್ವಿ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟು ಕಿಚನ್ ಗಾರ್ಡನ್, ನಮ್ಮ ಮನೆಗೆ ಏನೇನು ಬೇಕೋ ಅದನ್ನೆಲ್ಲ ಇಲ್ಲೇ ಬೇಕು. ಕೊತ್ತಂಬರಿ ಸೊಪ್ಪು, ದಂಟಿನ ಸೊಪ್ಪು, ಬರೀ ಏನಿಲ್ಲ, 6-3 ತುಂಬ ಜಾಸ್ತಿ ಹಾಕಿದ್ರೆ ಮಾರಬೇಕಾಗತ್ತೆ, ಮಾರೋದಕ್ಕೆ ಮಾರ್ಕೆಟ್ಗೆ ಸಿಕ್ಕಲ್ಲ, ಅದು ಇದು ಆಗುತ್ತೆ. ಇದೇನಿಲ್ಲ, ನಮ್ಮ ಮನೆ ಆಳ್ವಿಗೆ ಹಾಕ್ಕೊಳ್ತೀವಿ, ಅದು 3 ಆದಮೇಲೆ ತೆಗಿತೀವಿ, ಬೇರೆ ಬೇರೆ ಆಲೂಗಡ್ಡೆ ಹಾಕ್ತೀವಿ, ಈರುಳ್ಳಿ ಹಾಕ್ತೀವಿ, ಮೆಣಸಿನ್ಕಾಯಿ ಹಾಕ್ತೀವಿ, ರೊಟೇಟ್ ಮಾಡ್ತಾ ಇರ್ತೀವಿ. ಒಂದು ಸ್ವಲ್ಪ ಜಾಗನ ಅದಕ್ಕೆ ಅಂತಲೇ ಕಿಚನ್ ಗಾರ್ಡನ್ಗೆ ಬಿಟ್ಬಿಡ್ತೀವಿ. ದೆನ್ ರೇಷ್ಮೆ, ಅದನ್ನು ಒಂದು ತೋರಿಸ್ಕೊಡ್ತೀನಿ. ದೆನ್ ಜೊತೆಗೆ ಸಿರಿಕಲ್ಚರು, ಮಶ್ರೂಮ್ ಫಾರ್ಮ್, ಅದನ್ನೆಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ತೀವಿ.
ಅದನ್ನ ತೋರಿಸ್ತೀನಿ. ಇದ್ರ ಜೊತೆಗೆ ಪ್ಲಾಂಟೇಶನ್ ಪ್ಲಕ್ಕಿಂಗ್ ಇದರಲ್ಲೆಲ್ಲ ರೈತ ಮಹಿಳೆಯರು ಇದು ಮಾಡ್ಬೋದು. ನಾನು ಇಷ್ಟು ಏನು ಹೇಳಿದೆ, ಇದು ಮಹಿಳಾ ಪ್ರಧಾನವಾದ ಒಂದು ಕೃಷಿ. ಈಗ ನಾನು ಹೇಳಿದ್ರಲ್ಲಿ ಎಲ್ಲದನ್ನು ಮಹಿಳೆಯರೇ ಮಾಡ್ಬೋದು. ಮಶ್ರೂಮ್ ಗ್ರೋತ್ ಆಗಿರ್ಬೋದು, ವರ್ಮೆ ಕಲ್ಚರ್ ಆಗ್ಬೋದು, ವರ್ಮೆ ಕಾಂಪೋಸ್ಟ್ ಆಗ್ಬೋದು, ತಾಜ್ಯ ವಸ್ತುಗಳನ್ನ ಕಾಂಪೋಸ್ಟ್ ಮಾಡೋದೇ ಆಗ್ಬೋದು, ನೀರಿನ ಸದ್ಬಳಕೆ ಆಗ್ಬೋದು, ಇದರಲ್ಲೆಲ್ಲ ಮಹಿಳೆಯರ ಪಾತ್ರ ತುಂಬ ಇದೆ. ನೀವು ಎಷ್ಟೇ ಜಮೀನಿರಲಿ ಅದನ್ನು ನೀವು ಮನಸ್ಸಿಟ್ಟು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಒಂದೋ ಎರಡೋ ಅಂಶಗಳನ್ನ ನೀವು ಗಮನಿಸಿ ಅವತ್ತು ಸಿಗ್ತಕ್ಕಂಥ ವಸ್ತುಗಳನ್ನೆಲ್ಲ ತೊಗೊಂಡೋಗಿ ಕಾಂಪೋಸ್ಟ್ ಮಾಡಿ ಅದನ್ನು ಮರುಬಳಕೆ ಮಾಡೋದೇ ಆದರೆ ಖಂಡಿತವಾಗಿಯೂ ಇದು ಲಾಭದಾಯಕ ಆಗುತ್ತೆ. ಇದು ಎರಡು ರೀತಿ ನಿಮಗೆ ಸಹಾಯ ಮಾಡುತ್ತೆ. ಒಂದು ನಿಮ್ಗೆ ಕೊಂಡ್ಕೊಳ್ಳೋದು ತಪ್ಪುತ್ತೆ. ಈಗ ಉದಾಹರಣೆಗೆ ನೀವು ಗೊಬ್ಬರ ಕೊಂಡ್ಕೋಬೇಕು ಅಂದರೆ ಎಷ್ಟು ಸಾವಿರಗಟ್ಟಲೆ ಕೆಲಸ ಲಕ್ಷಗಟ್ಟಲೆ ಆಗುತ್ತೆ. ಇಷ್ಟು ಜಮೀನಿಗೆ ನಾನು ಇದನ್ನು ತೊಗೊಳೋಕ್ಕೋದ್ರೆ 2-3 ಲಕ್ಷ ರೂಪಾಯಿ ಬರೀ ವರ್ಷಕ್ಕೆ ಎನ್ ಪಿ ಕೆ ಕೊಂಡ್ಕೊಳ್ಳೋದಕ್ಕೆ ಆಗುತ್ತೆ. ಅಷ್ಟೊಂದು ಕೊಂಡ್ಕೊಂಡು ನಾನು 4 ಲಕ್ಷ ಗಳಿಸಿದ್ರೆ 3 ಲಕ್ಷ ಗೊಬ್ಬರಕ್ಕೆ ಹೋದ್ರೆ ಇನ್ನು ಉಳ್ಕೊಳ್ಳೋದೇ. ಅದ್ರ ಬದಲು ನಾವೇನೇ ಮಾಡೋಕ್ಕೆ ಶುರು ಮಾಡಿದ್ರೆ ಮೊದಲು 1-2 ವರ್ಷ ಕಷ್ಟ ಆಗ್ತದೆ, ಇಳುವರಿ ಒಂಚೂರು ಕಡಿಮೆ ಆಗ್ಬೋದು. ಅದಾದ್ಮೇಲೆ ಮತ್ತೆ ಭೂಮಿ ಯಾವ ರೀತಿ ಮಾರ್ಪಾಡಾಗುತ್ತೆ ಅಂತಂದ್ರೆ ಅನ್ಬಿಲೀವಬಲ್. ನಮ್ಗೆ ಈಗ ಎಲ್ಲಿ ಏನೇ ಹಾಕಿದ್ರು ಬೆಳೀತದೆ. ಯಾಕೆಂದ್ರೆ ಇಲ್ಲಿ ಈ ಕೃಷಿ ಪದ್ಧತಿಯಲ್ಲಿ ನೋ ಟಿಲ್ ಮೆಥಡ್, ಇಲ್ಲಿ ನಾವು ನೇಗಿಲು ಉಪಯೋಗಿಸೋದಿಲ್ಲ, ಭೂಮಿನ ಕೆರೆಯೋದಿಲ್ಲ, ಭೂಮಿನ ಕೀಳೋದಿಲ್ಲ, ಎಲ್ಲದನ್ನು ನೋ ಟಿಲ್. ಅದಕ್ಕೇನಿದ್ರು ಚಾಫರ್ ಮಿಷಿನ್ ಹಾಕ್ತೀವಿ, ಬರೀ ಚಾಪ್ ಮಾಡ್ತೀವಿ ಅಷ್ಟೇ. ಅದನ್ನ ಬೇರೆ ಹಾಗೆ ಇರ್ತದೆ, ಮೇಲ್ಗಡೆ ಮಾತ್ರ ಅದನ್ನ ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನ ಮರುಬಳಕೆ ಮಾಡ್ತೀವಿ, ಅದನ್ನ ಗೊಬ್ಬರವಾಗಿ ಕನ್ವರ್ಟ್ ಮಾಡ್ತೀವಿ. ಸೊ ಇದು ಸಮಗ್ರ ಸಾವಯವ ಕೃಷಿನಲ್ಲಿ ಅಳವಡಿಸ್ಕೊಳ್ಬೇಕಾದಂಥ ಮೆಥಡ್ಸು. ಅದನ್ನು ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ನಾನು ಬರೀ ಎಷ್ಟೇ ಮಾತಾಡ್ತಾ ಕೂತ್ಕೊಂಡು ಇನ್ನು ಟೈಮ್ ಆಗುತ್ತೆ. ಬನ್ನಿ ಎಲ್ಲರೂ ಹೋಗೋಣ. ಗೋ ಟು ಹೆಡ್ಜಸ್.